ನಾಲ್ಕನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಇಂದಿನ ಪರಿಸರ ಅಧ್ಯಯನದ ಪಾಠಕ್ಕೆ ಆತ್ಮೀಯ ಸ್ವಾಗತ ಇವತ್ತು ನಾವು ಪ್ರವಾಸಕ್ಕೆ ಹೋಗೋಣ ನಿಮಗೆಲ್ಲ ಖುಷಿ ಆಗ್ತಾ ಇದೆ ಅಲ್ವಾ ಖಂಡಿತ ನನಗೆ ಗೊತ್ತು ನಿಮಗೆ ಖುಷಿ ಆಗ್ತಾ ಇದೆ ಅಂತ ಹಾಗಾದರೆ ಹೇಗೆ ಹೋಗೋದು ಪ್ರವಾಸಕ್ಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವಾ ಖಂಡಿತ ಇವತ್ತು ನಿಮ್ಮನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಒಟ್ಟಾಗಿ ಹೋಗೋಣ ಆದರೆ ಅದಕ್ಕಿನ್ನ ಮುಂಚೆ ನಾವಲ್ಲಿ ಅಲ್ಲಿ ಪ್ರವಾಸಕ್ಕೆ ಹೋದಾಗ ಏನೇನೆಲ್ಲ ತಿಳ್ಕೊಬೇಕು ಅನ್ನೋ ಅರಿವು ನಮಗೆ ಬೇಕಲ್ವಾ ಹಾಗಾದ್ರೆ ಅಲ್ಲಿ ನಾವು ಏನೇನು ತಿಳ್ಕೊಳ್ಳೋಣ ಮೂಡಗಳ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಜಲಚಕ್ರದ ನಾವು ನಾವಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಭೂಮಿಯ ಸ್ವರೂಪಗಳಾದ ಸಮುದ್ರ ತೀರ ಮರುಭೂಮಿ ಮೈದಾನಗಳು ಜಲಪಾತಗಳು ಪರ್ವತಗಳು ಕಣಿವೆಗಳು ಈ ಎಲ್ಲ ಭೂಸ್ವರೂಪಗಳ ವಿಶೇಷತೆ ಹಾಗೂ ಲಕ್ಷಣಗಳ ಬಗ್ಗೆ ನಾವು ಇದನ್ನು ಅಲ್ಲಿ ತಿಳ್ಕೊಳ್ಳೋಣ ನೀವೆಲ್ಲ ತುಂಬ ಕಾತ್ರದಿಂದ ಕಾಯ್ತಾ ಇದ್ದೀರಲ್ವಾ ಆದ್ರೂ ಒಂದಷ್ಟು ವಿಚಾರ ತಿಳ್ಕೊಂಡೇ ನಾವು ಪ್ರವಾಸಕ್ಕೆ ಹೋಗಬೇಕು ಯಾವುದಪ್ಪ ಅದು ವಿಚಾರಗಳು ಮೋಡಗಳು ಹೇಗೆ ರಚನೆ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಮೋಡ ಯಾವ ರೀತಿ ರಚನೆ ಆಗುತ್ತೆ ಸೂರ್ಯನ ಶಾಖದಿಂದಾಗಿ ನದಿ ಕೆರೆ ಕೊಳ ಮತ್ತು ಸಮುದ್ರದ ನೀರು ಆವಿಯಾಗುತ್ತೆ ಅಂದರೆ ಅವೆಲ್ಲದರ ನೀರು ನೀರಿನ ಆವಿಯಾಗಿ ಪರಿವರ್ತನೆ ಹೊಂದುತ್ತೆ ಪರಿವರ್ತನೆ ಹೊಂದಿ ಎಲ್ಲಿ ಹೋಗುತ್ತೆ ಅದು ಆಕಾಶವನ್ನು ತಲುಪುತ್ತೆ ಅಲ್ಲಿ ಈ ಹನಿಗಳು ಒಟ್ಟಿಗೆ ಸೇರಿ ಮೋಡಗಳ ರಚನೆ ಆಗುತ್ತೆ ಈ ವಿಚಾರ ನಿಮಗೀಗಾಗಲೇ ಗೊತ್ತಿದೆ ಹಾಗಾದರೆ ಮೋಡದಲ್ಲಿ ರಚನೆಯಾದಂಥ ನೀರಿನ ಹನಿಗಳು ಒಟ್ಟಾರೆಯಾಗಿ ಸಂಗ್ರಹ ಆಗಿ 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 ಜಾಸ್ತಿ ಸಂಗ್ರಹ ಆದಾಗ ಭಾರವಾಗುತ್ತೆ ಮೋಡ ಆ ರೀತಿ ಭಾರವಾದಾಗ ಮಳೆಯಾಗಿ ಭೂಮಿಗೆ ಬರುತ್ತೆ ಈ ಮಳೆ ಎಲ್ಲಿ ಬೀಳುತ್ತೆ ಈ ಮಳೆ ಭೂಮಿ ಮೇಲೆ ಬೀಳುತ್ತೆ ಮನೆ ಮೇಲೆ ಬೀಳುತ್ತೆ ಜೊತೆಗೆ ನೀರಿನ ಮೂಲಗಳು ನೀರಿನ ಆಕರಗಳ ಮೇಲೂ ಸಹ ಬೀಳುತ್ತೆ ಹಾಗಾಗಿ ಮತ್ತೆ ನೀರು ಎಲ್ಲಿ ಹೋಗಿ ಸೇರುತ್ತೆ ನದಿ ಕೆರೆ ಕೊಳ್ಳ ಇವುಗಳಿಗೆ ಹೋಗಿ ಸೇರುತ್ತೆ ಸೊ ಮೋಡ ಹೇಗಾಯಿತು ನಿಮಗೆ ಗೊತ್ತಾಯಿತು ಈಗ ಜಲಚಕ್ರ ಹೇಗಾಗುತ್ತೆ ನಿಮಗೀಗಾಗಲೇ ಗೊತ್ತಾಗಿದೆ ಸೂರ್ಯನ ಶಾಖದಿಂದ ನದಿ ಸಮುದ್ರ ಸರೋವರಗಳ ನೀರು ಆವಿಯಾಗಿ ಮೋಡವಾಗುತ್ತೆ ಆ ಮೋಡ ಭಾರವಾದಾಗ ಮತ್ತೆ ಮಳೆಯಾಗಿ ಭೂಮಿಗೆ ಬರುತ್ತೆ ಮತ್ತೆ ಆ ಭೂಮಿಗೆ ಬಂದಂತಹ ನೀರು ನೀರಿನ ಆಕರಗಳಿಗೆ ಹೋಗಿ ಸೇರಿ ಕೆರೆ ಕೊಳ ಮತ್ತೆ ನದಿ ಸಮುದ್ರವನ್ನ ಸೇರುತ್ತೆ ಈ ರೀತಿ ನಿರಂತರವಾಗಿ ಈ ಪ್ರಕ್ರಿಯೆ ನಡೆಯೋದನ್ನ ನಾವು ಜಲಚಕ್ರ ಅಂತ ಹೇಳಿ ಕರಿತೀವಿ ಜಲಚಕ್ರ ಗೊತ್ತಾಯ್ತಲ್ವಾ ಮಕ್ಳೇ ಈಗ ನಿಮ್ಗೆ ಹಾಗಾದ್ರೆ ನಮ್ಮ ಪಯಣ ಪ್ರಾರಂಭ ಮಾಡ್ಬೋದಲ್ವಾ ಮಕ್ಕಳೇ ಎಲ್ರು ತಯಾರಾಗಿದ್ದೀರಲ್ವಾ ಓ ಅಂತ ಕೂಗ್ತಾ ಇದ್ದೀರಲ್ವಾ ಹೌದು ನಿಮ್ಗೆಲ್ಲ ಖುಷಿಯಾಗಿದೆ ಈಗ ನೋಡಿ ನಾವು ಯಾರ ಜೊತೆಗೆ ಪ್ರವಾಸ ಹೋಗೋದು ಇಷ್ಟು ದಿನ ಅಂದ್ರೆ ಬಸ್ಸಲ್ಲಿ ಹೋಗಿ ಕುತ್ಕೊಂಡು ಪ್ರವಾಸ ಮಾಡ್ತಾ ಇದ್ವಿ ಇವತ್ತು ನಾವು ಮೋಡಣ್ಣನ ಜೊತೆಗೆ ಪಯಣ ಮಾಡೋಣ ಇವರೇ ನಮ್ಮ ಮೋಡಣ್ಣ ಇವರ ಜೊತೆಗೆ ನಾವು ಪ್ರವಾಸಕ್ಕೆ ತಯಾರಾಗೋಣ ಅಲ್ವಾ ಎಲ್ಲರೂ ತಯಾರಾಗಿದ್ದೀರಲ್ವಾ ಬನ್ನಿ ಮಕ್ಕಳೇ ಹೋಗೋಣ ಹಾಯ್ ಪುಟಾಣಿಗಳೇ ನಾನು ಮೋಡಣ್ಣ ಭೂಮಿಯಿಂದ ಎತ್ತರದಲ್ಲಿದ್ದೇನೆ ಎತ್ತರದಿಂದ ಭೂಮಿಯನ್ನು ನೋಡಲು ತುಂಬ ಚೆನ್ನಾಗಿರುತ್ತದೆ ನಾನು ಗಾಳಿಯಲ್ಲಿ ತೇಲುವ ಸಣ್ಣ ನೀರಿನ ಹನಿಗಳ ದೊಡ್ಡ ಗುಂಪಿನಿಂದ ಮಾಡಲ್ಪಟ್ಟಿದ್ದೇನೆ ನಾನು ನಿಜವಾಗಿಯೂ ಲಕ್ಷಾಂತರ ನೀರಿನ ಹನಿಗಳನ್ನು ಹಿಡಿದಿಟ್ಟುಕೊಳ್ಳಬಲ್ಲೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಮೋಡಗಳು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತವೆ ಆದ್ದರಿಂದಲೇ ಮೋಡಗಳು ಬಿಳಿ ಬಣ್ಣದಲ್ಲಿ ಕಾಣುತ್ತವೆ ಹೆಚ್ಚು ನೀರಿನ ಹನಿಗಳು ಸಂಗ್ರಹವಾಗಿ ನಾನು ಭಾರವಾದಾಗ ಕಾರ್ ಮೋಡದಂತೆ ಕಾಣುತ್ತೇನೆ ಹಾಗೂ ಈ ಕಾರ್ ಮೋಡಗಳಿಂದ ಮಳೆ ಸುರಿಸುತ್ತೇನೆ ನಿನಗೆ ಮೋಡ ಹೇಗೆ ರಚನೆಯಾಗುತ್ತದೆ ಹೇಗೆ ಮಳೆ ಉಂಟಾಗುತ್ತದೆ ಜಲಚಕ್ರ ಹೇಗಾಗುತ್ತದೆ ಇವೆಲ್ಲ ತಿಳಿದಿದೆಯೇ ಬನ್ನಿ ಎಲ್ಲರೂ ಹೋಗಿ ಇವೆಲ್ಲ ಹೇಗಾಗುತ್ತದೆ ಎಂಬುದರ ಬಗ್ಗೆ ಒಂದು ಸಿನಿಮಾ ನೋಡೋಣ ಸಿನಿಮಾ ಅಂದರೆ ನಿಮಗೆ ಬಹಳ ಇಷ್ಟ ಅಲ್ವಾ ಈಗ ಒಂದು ಸಿನಿಮಾ ನೋಡೋಣ ಹಾಯ್ ಮಕ್ಕಳೇ ಸಿನಿಮಾ ನೋಡಿದ್ರಲ್ವಾ ಈ ಸಿನಿಮಾದಲ್ಲಿ ಜಲಚಕ್ರ ಹೇಗಾಗುತ್ತದೆ ಈಗ ನೋಡಿದ್ರಿ ಮಕ್ಕಳೇ ಬನ್ನಿ ನಾನು ಒಂದು ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಗಾಳಿ ಬೀಸಿದಂತೆ ನಾನು ಚಲಿಸುತ್ತಾ ಹೋಗುತ್ತೇನೆ ನನ್ನ ಜೊತೆ ನೀವು ಸಹ ಬರ್ತೀರಲ್ವಾ ಈಗ ನಾನು ಗಾಳಿಯಲ್ಲಿ ತೇಲಿಕೊಂಡು ಸಮುದ್ರ ತೀರಕ್ಕೆ ಬಂದಿರುವೆ ಸಮುದ್ರ ತೀರ ನೋಡಲು ಎಷ್ಟು ಸುಂದರವಾಗಿದೆ ಜೊತೆಗೆ ಸಮುದ್ರದ ತೀರದಲ್ಲಿ ಆಟವಾಡುತ್ತಿದ್ದರೆ ತುಂಬ ಮಜಾ ಬರುತ್ತದೆ ಬನ್ನಿ ಈಗ ಹೋಗಿ ಸಮುದ್ರ ತೀರವನ್ನು ಮಾತನಾಡಿಸೋಣ ಓ ಮೋಡಣ್ಣ ಬಾಬಾ ನಿನಗೆ ಸ್ವಾಗತ ಹೇಗಿದ್ದೀಯಾ ಸಮುದ್ರ ತೀರ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ನಿನ್ನನ್ನೇ ನೋಡಲು ಬಂದೆ ಎಷ್ಟು ಹಾಯಾಗಿದೆ ನಿನ್ನ ತಾಣ ನೋಡಲು ಮನೋಹರವಾಗಿದೆ ತೆಂಗಿನ ಮರಗಳ ಗುಂಪು ಮನಸ್ಸಿಗೆ ಮುದವನ್ನು ನೀಡುತ್ತವೆ ಅಲೆಗಳು ತೀರಕ್ಕೆ ಅಪ್ಪಳಿಸಿ ನೊರೆಯನ್ನು ಸೃಷ್ಟಿ ಮಾಡುತ್ತವೆ ಮಕ್ಕಳಿಗಂತೂ ಆಟವಾಡಲು ಸೊಗಸಾದ ಜಾಗ ಅಲ್ಲವೇ ತೀರ ಹ್ಮ್ ಹೌದು ಹೌದು ಮೋಡಣ್ಣ ನನ್ನನ್ನು ನೋಡಲು ಸಾಕಷ್ಟು ಪ್ರವಾಸಿಗರು ಬರುತ್ತಾರೆ ಸಮುದ್ರವು ಭೂಮಿಯನ್ನು ಭೇಟಿ ಮಾಡುವ ಸ್ಥಳವನ್ನು ತೀರ ಎಂದು ಕರೆಯುತ್ತಾರೆ ನೋಡು ಅಲ್ಲಿ ತೆಂಗಿನ ಮರವನ್ನು ಅದು ಸಮುದ್ರದ ತೀರದಲ್ಲಿದೆ ಅದನ್ನೇ ತೀರ ಪ್ರದೇಶ ಅಂತ ಕರೆಯೋದು ಜೊತೆಗೆ ಪ್ರವಾಸಿಗರು ಇಲ್ಲಿ ದಿಗಂತದ ಆನಂದವನ್ನೂ ನೋಡಬಹುದು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡಲು ಎಲ್ಲರೂ ಸಮುದ್ರ ತೀರಕ್ಕೆ ಬರ್ತಾರೆ ಸೂರ್ಯನು ಉದಯಿಸುವಾಗ ನಿಜವಾಗಲೂ ಸಮುದ್ರದಿಂದಲೇ ಹೇಳೋಂತೆ ಹಾಗೆ ಮುಳುಗ್ಬೇಕಾರೆ ಸಮುದ್ರದಲ್ಲೇ ಮುಳುಗೋಗ್ತಾನೇನೋ ಅಂತ ಅನಿಸುತ್ತೆ ಹೌದು ಹೌದು ಸಮುದ್ರ ತೀರ ಇದರ ಅನುಭವ ನನಗೂ ಆಗಿದೆ ಆಕಾಶದಿಂದ ನಾನು ಇದನ್ನು ನೋಡಿ ಆನಂದ ಪಟ್ಟಿದ್ದೇನೆ ಇನ್ನು ನಿನ್ನ ಬಗ್ಗೆ ಹೆಚ್ಚು ತಿಳಿಯುವ ಆಸೆ ಅದು ಅಲ್ಲದೆ ನನಗೆ ಮತ್ತು ನನ್ನ ಪುಟಾಣಿ ಮಕ್ಕಳಿಗೆ ನಿನ್ನ ವಿಷಯವನ್ನ ಇನ್ನೂ ಹೆಚ್ಚು ತಿಳಿಸ್ತೀಯಾ ಸಮುದ್ರ ತೀರ ಓ ಅದಕ್ಕೇನಂತೆ ನಾನೇ ತಿಳಿಸ್ತೀನಿ ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂಪ್ರದೇಶವನ್ನು ಕರಾವಳಿ ಮೈದಾನ ಎನ್ನುವರು ಭಾರತ ದೇಶಕ್ಕೆ ಉದ್ದವಾದ ಕರಾವಳಿ ಪ್ರದೇಶ ಇದೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಪಶ್ಚಿಮ ಕರಾವಳಿ ಹಬ್ಬಿದೆ ಇದು ಉತ್ತರದಲ್ಲಿ ಗುಜರಾತಿನ ಕಚ್ ಕಾರಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಭೂಶಿರದವರೆಗೂ ವಿಸ್ತರಿಸಿದೆ ಬಂಗಾಳಕೊಲ್ಲಿ ಮತ್ತು ಪೂರ್ವಘಟ್ಟಗಳ ನಡುವೆ ಪೂರ್ವ ಕರಾವಳಿ ಪ್ರದೇಶ ಇದೆ ಇದು ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆ ಅಬ್ಬಾ ನಿನ್ನ ಬಗ್ಗೆ ಎಷ್ಟೊಂದು ವಿಷಯ ತಿಳಿಸಿದೆ ಸಮುದ್ರ ತೀರ ನಿನ್ನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡೆ ತುಂಬಾ ಧನ್ಯವಾದಗಳು ನಾನಿನ್ನು ಮುಂದೆ ಸಾಗಬೇಕಾಗಿದೆ ಇನ್ನು ಅನೇಕ ಜಾಗಗಳಿಗೆ ಭೇಟಿ ನೀಡಬೇಕಾಗಿದೆ ನಾನಿನ್ನು ಹೋಗಿ ಬರಲ್ಲ ಸಮುದ್ರ ತೀರ ಓ ಹೋಗಿ ಬಾ ಬಾಯ್ 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 ಅಬ್ಬಾ ಏನಿದು ಇಷ್ಟೊಂದು ದಗೆಯಾಗುತ್ತಿದೆ ನಾನು ಎಲ್ಲಿಗೆ ಬಂದೆ ಎಲ್ಲಿ ನೋಡಿದರೂ ಮರಳಿನ ರಾಶಿ ಗಾಳಿ ಬೇರೆ ಬಲವಾಗಿ ಬೀಸುತ್ತಿದೆಯಲ್ಲ ಓಹೋ ಇದು ಮರುಭೂಮಿನೇ ಇರಬೇಕು ಅದಕ್ಕೆ ಇಷ್ಟೊಂದು ಬಿಸಿಲಿನ ಅನುಭವವಾಗುತ್ತಿದೆ ಇಲ್ಲಿ ಮರಗಳೇ ಕಾಣುತ್ತಿಲ್ಲವಲ್ಲ ಓ ಮೋಡಣ್ಣ ನಿನಗೆ ಸ್ವಾಗತ ಅಪರೂಪವೆಂಬಂತೆ ಮರುಭೂಮಿಗೆ ಬಂದಿರುವ ನಿನಗೆ ಆತ್ಮೀಯ ಸ್ವಾಗತ ಬಾ ಮೋಡಣ್ಣ ಬಾ ಹೌದು ಮರುಭೂಮಿ ನನ್ನ ಆಗಮನ ಮರುಭೂಮಿಗೆ ಅಪರೂಪವೇ ಆದರೇನು ಮಾಡುವುದು ನಿನ್ನಲ್ಲಿ ನೀರಿನ ಮೂಲಗಳೇ ಕಡಿಮೆ ನೀರು ಆವಿಯಾಗುವುದು ಸಹ ಕಡಿಮೆ ಆದ್ದರಿಂದ ಮೋಡದ ರಚನೆಯೂ ಕಡಿಮೆ ಆದರೂ ನಿನ್ನಲ್ಲಿರುವ ಸಣ್ಣ ನೀರಿನ ಆಕಾರವಾದ ಓಯೇಸಿಸ್ಗಳಿಂದ ಮೋಡ ರಚನೆಯಾಗುತ್ತದೆ ಹೌದು ಮೋಡಣ್ಣ ನೀನು ಹೇಳುವುದು ನಿಜ ಇದು ಬಿಸಿ ಒಣ ಮತ್ತು ಮರುಳಿನ ಪ್ರದೇಶ ಮರುಭೂಮಿಯಲ್ಲಿ ಬಹಳ ಕಡಿಮೆ ಮಳೆಯಾಗುತ್ತದೆ ಅಥವಾ ಮಳೆಯೇ ಆಗುವುದಿಲ್ಲ ಮರುಭೂಮಿ ಮರಳುಮಯವಾಗಿರುತ್ತದೆ ಬಿಸಿಲಿನ ತಾಣವಿದ್ದು ಯಾವಾಗಲೂ ಒಣ ಹಬೆ ಇರುತ್ತದೆ ಇಲ್ಲಿ ನೀರಿನ ಕೊರತೆ ಇದೆ ಅಂತರ್ಜಲದ ಹೊರತೆಯು ಚಿಲುಮೆ ರೂಪದಲ್ಲಿ ಕಂಡುಬರುವುದನ್ನು ಒಎಸ್ಎಸ್ ಎಂದು ಕರೆಯುತ್ತಾರೆ ಹೌದು ಮರುಭೂಮಿ ನೀನು ಹೇಳುತ್ತಿರುವುದು ನಿಜ ನಿನ್ನ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿಸಬೇಕು ಓ ಅದಕ್ಕೇನಂತೆ ಮರುಭೂಮಿಯನ್ನು ನಾವು ಭಾರತದ ರಾಜಸ್ಥಾನದಲ್ಲಿ ಕಾಣಬಹುದು ಈ ಭಾಗದ ಮರುಭೂಮಿಯನ್ನು ತಾರ್ ಮರುಭೂಮಿ ಎಂದು ಕರೆಯುತ್ತಾರೆ ಭಾರತದ ಪಂಜಾಬ್ ಹರಿಯಾಣ ಹಾಗೂ ಗುಜರಾತ್ ರಾಜ್ಯಗಳಲ್ಲೂ ಇದು ಭಾಗಶಃ ಹರಡಿಕೊಂಡಿದೆ ಜೊತೆಗೆ ನೀವು ಇಲ್ಲಿ ಕಳ್ಳಿಯಂಥ ಗಿಡಗಳನ್ನು ಮಾತ್ರ ನೋಡಲು ಸಾಧ್ಯ ಇನ್ನು ಪ್ರಾಣಿಗಳೆಂದರೆ ಒಂಟೆಯೊಂದೇ ಮರುಭೂಮಿಯಲ್ಲಿ ವಾಹನದಂತೆ ಕಾರ್ಯನಿರ್ವಹಣೆ ಮಾಡುತ್ತದೆ ಸರಕು ಸಾಗಾಣಿಕೆ ಹಾಗೂ ಜನರ ಪ್ರಯಾಣಕ್ಕೂ ಒಂಟೆಯೊಂದೇ ಆಧಾರ ಆದ್ದರಿಂದ ಒಂಟೆಯನ್ನು ಮರುಭೂಮಿಯ ಹಡಗು ಎನ್ನುವರು ಹೌದು ಹೌದು ಒಂಟೆಯ ಬಗ್ಗೆ ನಾನು ಕೇಳಿದ್ದೇನೆ ಅದು ತನ್ನ ಬೆನ್ನಿನ ಮೇಲೆ ಅನೇಕ ದಿನಗಳವರೆಗೆ ಬೇಕಾಗುವಷ್ಟು ಮೇಧಸ್ಸು ಮತ್ತು ನೀರಿನ ಸಂಗ್ರಹಣೆ ಮಾಡಿಕೊಳ್ಳುತ್ತದೆ ಮರುಭೂಮಿ ನಿನ್ನಿಂದ ಸಾಕಷ್ಟು ವಿಷಯವನ್ನು ತಿಳಿಯಿತು ಈಗ ಗಾಳಿ ಬೇರೆ ಬಲವಾಗಿ ಬೀಸುತ್ತಿದೆ ನಾನಿನ್ನು ಹೊರಡುತ್ತೇನೆ ಹೋಗಿ ಬರಲೇ ಆಗಲಿ ಮೋಡಣ್ಣ ಆಗಾಗ ಭೇಟಿ ನೀಡುತ್ತಿರು ನಿನ್ನನ್ನೇ ಕಾಯುತ್ತಿರುವೆನು ಆಗಲಿ ಮರುಭೂಮಿ ನಾನಿನ್ನು ಬರುತ್ತೇನೆ ಬಾಯ್ ಮೋಡಣ್ಣ ಬಾಯ್ ಅಬ್ಬ ಈ ಪ್ರದೇಶ ಎಷ್ಟು ವಿಶಾಲವಾಗಿದೆ ಸಮತಟ್ಟಾಗಿದೆ ಎಲ್ಲಿ ನೋಡಿದರೂ ಹಚ್ಚ ಹಸುರಿನಿಂದ ಕಂಗಳಿಸುತ್ತಿದೆ ಏನೀ ಭೂಮಿಯ ಶೃಂಗಾರದ ವೈಭವ ಹರಿದು ಬರುತ್ತಿರುವ ನದಿಗಳು ನೋಡಲು ಮನೋಹರವಾಗಿದೆ ಆ ನದಿಗಳು ಮೆಕ್ಕಲ ಮಣ್ಣನ್ನು ಹೊತ್ತು ತಂದು ಫಲವತ್ತಾಗಿಸಿದೆ ಇದು ನದಿಯ ಬಯಲ ಪ್ರದೇಶವೇ ಆಗಿರಬೇಕು ಹೋಗಿ ಮಾತನಾಡಿಸೋಣ ನಮಸ್ಕಾರ ನದಿ ಬಯಲು ಪ್ರದೇಶ ನಮಸ್ಕಾರ ಮೂಡಣ್ಣ ಹೇಗಿದ್ದೀರಾ ನಿಮ್ಮ ದಯೆಯಿಂದಂತೂ ನಾನು ಸುಭಿಕ್ಷವಾಗಿದ್ದೇನೆ ನಿಮ್ಮ ಆಗಮನ ನನಗೆ ಖುಷಿ ತಂದಿದೆ ಪಾಮೋಡಣ್ಣ ನಿನಗೆ ಆತ್ಮೀಯ ಸ್ವಾಗತ ಬಹಳ ಸಂತೋಷ ಹೌದು ನದಿಯ ಬಯಲು ಪ್ರದೇಶ ನನಗೂ ನಿನ್ನನ್ನು ನೋಡುವುದೆಂದರೆ ಬಹಳ ಇಷ್ಟ ಫಲವತ್ತಾದ ಭೂಮಿಯಿಂದ ಬೆಳೆಯನ್ನು ಬೆಳೆಯುತ್ತಾರೆ ಇಲ್ಲಿ ಎತ್ತರವಾದ ಮರಗಳು ಬೆಳೆಯುತ್ತವೆ ನೀರಿನ ಸೌಕರ್ಯ ಇರುವುದರಿಂದ ಜನರು ಇಲ್ಲಿ ವಾಸ ಮಾಡಲು ಇಷ್ಟಪಡುತ್ತಾರೆ ಆದ್ದರಿಂದ ನಿನ್ನ ವಿಶೇಷತೆಗಳು ಹಾಗೂ ಲಕ್ಷಣಗಳನ್ನು ನೀನೇ ತಿಳಿಸು ನಿನ್ನ ಬಾಯಲ್ಲೇ ಕೇಳುವುದು ನಿನ್ನ ಬಾಯಲ್ಲೇ ಕೇಳುವುದೆಂದರೆ ನನಗೆ ಬಹಳ ಸಂತೋಷ ಹಾಗೇ ಆಗಲಿ ಮೋಡಣ್ಣ ನನ್ನ ಬಗ್ಗೆ ತಿಳಿಸಲು ನನಗೂ ಹೆಮ್ಮೆಯೇ ಆಗುತ್ತದೆ ಹಿಮಾಲಯದಿಂದ ನದಿಗಳು ಹರಿಯುವಾಗ ಹೊತ್ತು ತಂದು ಸಂಚಯ ಮಾಡಿದ ಮಣ್ಣಿನಿಂದಾಗಿ ಉತ್ತರದ ಮೈದಾನಗಳು ರೂಪುಗೊಂಡಿವೆ ಇವುಗಳನ್ನು ಸಿಂಧು ಗಂಗಾ ಬ್ರಹ್ಮಪುತ್ರ ನದಿ ಬಯಲುಗಳು ಎಂದು ಕರೆಯುತ್ತಾರೆ ನದಿಗಳು ಮೆಕ್ಕಲು ಮಣ್ಣನ್ನು ಸಂಚಯ ಮಾಡುವುದರಿಂದ ಈ ಭಾಗವು ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ ಗೋಧಿ ಭತ್ತ ಹತ್ತಿ ಮೆಕ್ಕೆಜೋಳ ಕಬ್ಬು ಇತ್ಯಾದಿ ಬೆಳೆಗಳನ್ನು ಇಲ್ಲಿ ಬೆಳೆಯುತ್ತಾರೆ ಫಲವತ್ತಾದ ಈ ಬಯಲುಗಳನ್ನು ಭಾರತದ ಆಹಾರ ಕಣಜ ಎಂದು ಕರೆಯುತ್ತಾರೆ ಜೊತೆಗೆ ಇಲ್ಲಿ ನೀರಿನ ಸೌಲಭ್ಯವೂ ಇರುವುದರಿಂದ ಕೃಷಿ ಚಟುವಟಿಕೆಗಳು ಸಾರಿಗೆ ಸೌಕರ್ಯ ಪ್ರಾಣಿ ಸಾಕಾಣಿಕೆ ವ್ಯಾಪಾರ ವಹಿವಾಟು ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿವೆ ಆದ್ದರಿಂದ ಈ ಭಾಗದಲ್ಲಿ ಜನರು ಹೆಚ್ಚಾಗಿ ವಾಸಿಸಲು ಇಷ್ಟಪಡುತ್ತಾರೆ ಹಬ್ಬ ಎಷ್ಟೊಂದು ವಿಶೇಷತೆ ಇದೆ ನಿನ್ನ ಬಳಿ ನಿನ್ನ ಬಗ್ಗೆ ತಿಳಿದು ಬಹಳ ಸಂತೋಷವಾಯಿತು ನಾನಿನ್ನು ಹೊರಡುತ್ತೇನೆ ಮತ್ತೆ ಆಗಾಗ ಬರುತ್ತಲೇ ಇರುತ್ತೇನೆ ಧನ್ಯವಾದಗಳು ಮೋಡಣ್ಣ ನಿನಗೆ ಶುಭವಾಗಲಿ ಧನ್ಯವಾದಗಳು ನಾನಿನ್ನು ಹೊರಡುತ್ತೇನೆ ಆಗಲಿ ಓಹೋ ಇದೇನು ನಾನು ಎಷ್ಟು ಎತ್ತರಕ್ಕೆ ಬಂದಿರುವೆ ಬಹುಶಃ ಇದು ಸಮುದ್ರ ಮಟ್ಟದಿಂದ ಬಹಳ ಎತ್ತರಕ್ಕೆ ಬಂದಿದ್ದೇನೆ ಎಂದು ನನಗೆ ಅನಿಸುತ್ತದೆ ಎಲ್ಲಿಗೆ ಬಂದಿರುವೆ ನಾನು ಓಹೋ ಇದು ಪ್ರಸ್ಥಭೂಮಿಯೇ ಇರಬಹುದು ಹತ್ತಿರ ಹೋಗಿ ನೋಡೋಣ ಬಾ ಮೋಡಣ್ಣ ಬಾ ನಿನಗೆ ಸ್ವಾಗತ ನೀನು ಬಂದಿದ್ದು ನನಗೆ ಬಹಳ ಖುಷಿಯಾಯಿತು ನನಗೂ ಬಹಳ ಖುಷಿಯಾಗಿದೆ ಪ್ರಸ್ಥಭೂಮಿ ನಿನ್ನ ವಿಶಾಲವಾದ ಸಮತಟ್ಟಾದ ಪ್ರದೇಶ ಅದರಲ್ಲೂ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿರುವ ನಿನ್ನನ್ನು ನೋಡಲು ಬಹಳ ಖುಷಿಯಾಗುತ್ತದೆ ಹೇಗಿದ್ದೀಯಾ ನೀನು ನಾನು ಚೆನ್ನಾಗಿದ್ದೇನೆ ಮೋಡಣ್ಣ ಪ್ರಸ್ಥಭೂಮಿಯಾದ ನಾನು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾಗಿದ್ದು ಮೇಲ್ಭಾಗದಲ್ಲಿ ಸಮತಟ್ಟಾಗಿರುವ ಹಾಗೂ ಕಡಿದಾದ ಬದಿಗಳನ್ನು ಹೊಂದಿದ್ದೇನೆ ಜೊತೆಗೆ ನನ್ನ ಪ್ರಸ್ಥಭೂಮಿಯ ಭೂಭಾಗವು ಸಾಕಷ್ಟು ವಿಶಾಲವಾಗಿದ್ದು ಸಮತಟ್ಟಾಗಿದೆ ಜೊತೆಗೆ ದಖನ್ ಪ್ರಸ್ಥಭೂಮಿಯು ಅತೀ ದೊಡ್ಡ ಪ್ರಸ್ಥಭೂಮಿಯಾಗಿದೆ ಹೌದೇ ಪ್ರಸ್ಥಭೂಮಿ ನೀನು ಹೇಳುತ್ತಿರುವುದು ನಿಜ ಸರಿ ಹಾಗಾದರೆ ನಿನ್ನ ಅನುಕೂಲಗಳೇನು ಎಂಬುದನ್ನು ನಿನ್ನ ಬಾಯಲ್ಲೇ ಹೇಳು ಹಾಗೆ ಆಗಲಿ ಮೋಡಣ್ಣ ಹೇಳುತ್ತೇನೆ ಕೇಳು ಪರ್ಯಾಯ ಪ್ರಸ್ಥಭೂಮಿಯು ಅನೇಕ ಖನಿಜ ಸಂಪತ್ತನ್ನು ಹೊಂದಿದೆ ಇಲ್ಲಿ ಹರಿಯುವ ನದಿಗಳು ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದೆ ಇಲ್ಲಿ ಜಲಪಾತಗಳಿದ್ದು ವಿದ್ಯುತ್ ತಯಾರಿಕೆಗೂ ಇವು ಉಪಯೋಗವಾಗಿದೆ ಹೌದೇ ಅಬ್ಬ ಎಷ್ಟೊಂದು ಉಪಯೋಗಗಳನ್ನು ತಿಳಿಸಿದೆ ನಾನಿನ್ನು ಹೊರಡುತ್ತೇನೆ ಗಾಳಿ ಬೇರೆ ಬಲವಾಗಿ ಬೀಸುತ್ತಿದೆ ಮತ್ತೆ ಸಿಗೋಣ ಸರಿ ಬರುತ್ತಿರು ಬಾಯ್ ಆಹಾ ನಾನಿನ್ನೂ ಮೇಲಕ್ಕೇರುತ್ತಿದ್ದೇನೆ ಬಹುಶಃ ಇದು ಬೆಟ್ಟಗಳ ಸಾಲೆ ಇರಬಹುದು ಇದು ಸಮುದ್ರ ಮಟ್ಟದಿಂದ ಆರು ನೂರು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಆಹಾ ಎಷ್ಟು ಹಿತವಾಗಿದೆ ಬೆಟ್ಟದ ಇಳಿಜಾರಿನಿಂದ ನದಿಗಳು ಹರಿಯುತ್ತಿವೆ ನೋಡಲು ನಯನ ಮನೋಹರವಾಗಿದೆ ಅಲ್ಲವೇ ಮಕ್ಕಳೇ ಈಗ ಆ ಜಲಪಾತದ ಬಳಿ ಹೋಗಿ ಜಲಪಾತವನ್ನು ಮಾತನಾಡಿಸೋಣ ಮೋಡಣ್ಣ ನಿಮಗೆ ಸ್ವಾಗತ ಹೇಗಿದ್ದೀಯಾ ಚೆನ್ನಾಗಿರುವೆ ತಾನೆ ನೀನು ಚೆನ್ನಾಗಿದ್ದರೆ ತಾನೆ ನಾನು ಈ ರೀತಿ ಮನೋಹರವಾಗಿ ಧುಮುಕಲು ಸಾಧ್ಯ ಹೌದು ಹೌದು ಜಲಪಾತ ನಾನು ಚೆನ್ನಾಗಿದ್ದೇನೆ ಬೆಟ್ಟಗಳ ಮೇಲಿನ ಮಾರುತಗಳು ನನ್ನನ್ನು ಇಲ್ಲಿಗೆ ಕರೆತರುತ್ತವೆ ಏನೇ ಹೇಳು ಜಲಪಾತ ನೀನು ಎಷ್ಟು ನಯನ ಮನೋಹರವೋ ಅಷ್ಟೇ ರುದ್ರ ರಮಣೀಯ ಭಯಂಕರ ಇದೇನು ಮೋಡಣ್ಣ ಹೀಗೆನ್ನುವೆ ನಿಮಗೆ ತಿಳಿಯದಿರುವುದು ಏನಿದೆ ನದಿಯ ನೀರು ಬೆಟ್ಟದಿಂದ ಕೆಳಗೆ ಹರಿಯುವುದನ್ನು ಜಲಪಾತ ಎನ್ನುತ್ತಾರೆ ಇನ್ನು ಎತ್ತರದಿಂದ ಹರಿಯುವ ನೀರು ರುದ್ರರಮಣೀಯ ಜೊತೆಗೆ ಅಪಾರ ಶಕ್ತಿ ಇರುವುದರಿಂದ ಅಲ್ಲಿ ಜಲವಿದ್ಯುತ್ತನ್ನು ತಯಾರಿಸಿಕೊಳ್ಳುತ್ತಾರೆ ಹೌದೌದು ಜಲಪಾತ ಈ ವಿದ್ಯುತ್ತನ್ನು ಕಂಡು ಹಿಡಿದ ಮೇಲೆ ಬಹಳ ಉಪಯೋಗವಾಗಿದೆ ನಿನ್ನಿಂದ ನಮಗಂತೂ ಬಹಳ ಉಪಯೋಗವಾಗಿದೆ ಎಲ್ಲದಕ್ಕೂ ನೀನೇ ಕಾರಣ ಹಾಗೇನಿಲ್ಲ ಬಿಡು ಮೋಡ ನೀನು ಮಾತ್ರ ಆಗಾಗ ಬರುತ್ತಿರಬೇಕು ಹಾಗೇ ಹಾಗಲೇ ಜಲಪಾತ ನಾನೇನು ಬರುತ್ತೇನೆ ಇನ್ನು ಪರ್ವತಗಳ ಕಡೆ ಹೋಗಬೇಕು ಪರ್ವತಗಳನ್ನು ಮಾತನಾಡಿಸಿಕೊಂಡು ಹೋಗುತ್ತೇನೆ ನಾನು ಹೋಗಿ ಬರಲೇ ಓಹೋ ಪರ್ವತಗಳೋ ಅವು ಬೆಟ್ಟಗಳಿಗಿಂತನೂ ಎತ್ತರವಾದ ಭೂಪ್ರದೇಶದಲ್ಲಿವೆ ಈಗ ನಾನು ಅತ್ತಲೇ ಸಾಗುತ್ತೇನೆ ನಾನೇನು ಬರುತ್ತೇನೆ ಆಗಲಿ ಮೋಡಣ್ಣ ಒಳ್ಳೆಯದಾಗಲಿ ಬಾಯ್ ಬಾಯ್ ಓಹೋ ಇಲ್ಲಿ ಕಣಿವೆ ಕಾಣಿಸುತ್ತಿದೆಯಲ್ಲ ಸರಿ ಕಣಿವೆಯನ್ನು ಮಾತನಾಡಿಸಿಕೊಂಡೆ ಮುಂದೆ ಹೋಗುತ್ತೇನೆ ಏನು ಕಣಿವೆ ಹೇಗಿದ್ದೀಯಾ ಓಹೋ ಬರಬೇಕು ಬರಬೇಕು ಮೋಡಣ್ಣ ನಿನ್ನನ್ನು ನೋಡಿ ಬಹಳ ಸಂತೋಷ ಆಯಿತು ನೀನು ಆಗಾಗ ಬರುತ್ತಿರಬೇಕು ಆಗ ಮಾತ್ರ ನನ್ನ ಕಣಿವೆಯಲ್ಲಿ ನದಿಗಳು ಹರಿಲಿಕ್ಕೆ ಸಾಧ್ಯ ಖಂಡಿತ ಬರ್ತಾನೆ ನಿನ್ನ ಬಗ್ಗೆ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಸು ಕಣಿವೆ ಅಂದ್ರೆ ಏನು ಯಾವ ಯಾವ ಕಣಿವೆಗಳಿವೆ ಎಂಬುದನ್ನು ಸ್ವಲ್ಪ ತಿಳಿಸು ಕಣಿವೆ ಹಾಂ ಹಾಗೆ ಆಗಲಿ ನೋಡಣ್ಣ ಎರಡು ಬೆಟ್ಟಗಳ ಅಥವಾ ಪರ್ವತಗಳ ನಡುವಿನ ಕಿರಿದಾದ ಭೂಪ್ರದೇಶವನ್ನು ಕಣಿವೆ ಅಂತ ಕರೀತಾರೆ ಕೆಲವೊಮ್ಮೆ ಇಲ್ಲಿ ನದಿಗಳು ಹರಿಯುತ್ತವೆ ಭಾರತದಲ್ಲಿ ಹಲವಾರು ಕಣಿವೆಗಳಿವೆ ಅವುಗಳೆಂದರೆ ಚಂಬಲ್ ಕಣಿವೆ ಬೇತಾಬ್ ಕಣಿವೆ ಭಾಗೀರಥಿ ಕಣಿವೆ ಮುರ್ಖಾ ಕಣಿವೆ ಇತ್ಯಾದಿ ಮೋಡಣ್ಣ ಕಣಿವೆಗಳಿಗೆ ಅನೇಕರು ಪ್ರವಾಸಕ್ಕೂ ಬರುವುದುಂಟು ಇಲ್ಲಿ ಹರಿಯುವ ನದಿಗಳಿಂದ ಪ್ರಕೃತಿ ಸೌಂದರ್ಯವೂ ಹೆಚ್ಚಿರುತ್ತೆ ಸರಿಯಾಗಿ ಹೇಳಿದೆ ಕಣಿವೆ ನಿನ್ನ ಸೌಂದರ್ಯವನ್ನು ನೋಡಲು ಎರಡು ಕಣ್ಣು ಸಾಲದು ನೀನು ಎಷ್ಟು ಸುಂದರವಾಗಿರುವೆಯೋ ಅಷ್ಟೇ ಭಯಾನಕವೂ ಹೌದು ಕೆಲವು ಕಣಿವೆಗಳು ಮೃತ್ಯು ಕೂಪಗಳಾಗಿದ್ದಾವೆ ಅವುಗಳನ್ನು ನಾನು ನೋಡಿದ್ದೇನೆ ಇರಲೇ ಬಿಡು ಸಮಯವಾಯಿತು ನಾನಿನ್ನು ಹೊರಡುತ್ತೇನೆ ಮತ್ತೆ ಭೇಟಿಯಾಗೋಣ ಆಗಲಿ ಮೋಡಣ್ಣ ಮತ್ತೆ ಭೇಟಿಯಾಗೋಣ ಖಂಡಿತ ಭೇಟಿಯಾಗೋಣ ನಾನಿನ್ನು ಬರಲೇ ಬಾಯ್ ಮೋಡಣ್ಣ ಬಾಯ್ ಏನಿದು ಗಾಳಿ ಇಷ್ಟೊಂದು ಜೋರವಾಗಿ ಬೀಸುತ್ತಿದೆಯಲ್ಲ ಬೆಟ್ಟ ಕಣಿವೆ ಜಲಪಾತಗಳಿಗಿಂತ ನಾನೀಗ ಬಹಳ ಎತ್ತರದಲ್ಲಿದ್ದೇನೆ ಎಂದೆನಿಸುತ್ತಿದೆ ಅಯ್ಯೋ ಗಾಳಿಯ ಹೊಡೆತ ಬೇರೆ ಜೋರಾಯಿತು ಇದು ಪರ್ವತ ಶ್ರೇಣಿಯೇ ಇರಬೇಕು ಇದು ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ಗಳಿಗಿಂತಲೂ ಎತ್ತರದಲ್ಲಿದೆ ಅರೆ ಇದೇನಿದು ಇದರ ತುಂಬ ಬರೀ ಹಿಮವೇ ಆವರಿಸಿದೆಯಂತೆ ಕಾಣುತ್ತಿದೆಯಲ್ಲ ಓಹೋ ಇದು ಹಿಮಾಲಯ ಪರ್ವತವೇ ಇರಬೇಕು ಇದು ಭಾರತದ ಉತ್ತರ ದಿಕ್ಕಿನಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯೇ ಇರಬೇಕೆಂದೆನಿಸುತ್ತದೆ ಇರಲಿ ಹತ್ತಿರ ಹೋಗಿ ಮಾತನಾಡಿಸೋಣ ಓಹೋ ಮೋಡಣ್ಣ ಬನ್ನಿ ಬನ್ನಿ ನಿಮಗೆ ನಮ್ಮ ಹಿಮ ಪರ್ವತಗಳ ಸಾಲಿಗೆ ಸ್ವಾಗತ ಬಹಳ ಸಂತೋಷ ಹಿಮಪರ್ವತ ನೀನು ಹಿಮಪರ್ವತ ಎಂಬುದೇನೋ ಸತ್ಯ ನೀನು ಬರೀ ಹಿಮದಿಂದಲೇ ಕೂಡಿರುವೆ ನಾನೀಗ ನೀರಾವಿಯಿಂದ ನೀರಿನ ಹನಿಗಳಾಗಿ ಮಾರ್ಪಡುತ್ತಿದ್ದೇನೆ ಬಹಳ ತಂಪಾಗಿದೆ ನಿನ್ನ ಸ್ಥಳ ಹೌದು ಹೌದು ಮೋಡಣ್ಣ ನನ್ನ ಎಲ್ಲ ಪರ್ವತಗಳು ಹಿಮದಿಂದ ಆವರಿಸಿವೆ ಆದ್ದರಿಂದ ನನ್ನನ್ನು ಹಿಮಾಲಯ ಪರ್ವತ ಎನ್ನುವರು ನಾನು ಎತ್ತರದ ಶಿಖರಗಳನ್ನು ಹೊಂದಿದ್ದೇನೆ ಜೊತೆಗೆ ಇಲ್ಲಿ ಆಳವಾದ ಕಣಿವೆ ಕಂದರಗಳು ಇವೆ ಜೊತೆಗೆ ಇಲ್ಲಿ ಸಿಂಧು ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಹುಟ್ಟಿ ವರ್ಷವಿಡೀ ತುಂಬಿ ಹರಿಯುತ್ತವೆ ಮಳೆಗಾಲದಲ್ಲಿ ಮಳೆಯಿಂದಾಗಿ ನದಿಗಳು ತುಂಬಿ ಹರಿದರೆ ಬೇಸಿಗೆಯಲ್ಲಿ ಹಿಮ ಕರಗಿ ನೀರಾಗಿ ನದಿ ಸೇರಿರುವುದರಿಂದ ಇಲ್ಲಿನ ನದಿಗಳು ವರ್ಷವಿಡೀ ತುಂಬಿ ಹರಿಯುತ್ತದೆ ಬಹಳ ಸಂತೋಷ ಹಿಮಾಲಯ ನಿನ್ನ ಬಗ್ಗೆ ನಿನ್ನ ಬಾಯಲ್ಲೇ ಕೇಳಿ ನನಗೆ ಬಹಳ ಸಂತೋಷವಾಯಿತು ಮತ್ತು ನಿನ್ನ ಸ್ಥಳ ಬಹಳ ತಂಪಾದ ಅನುಭವವನ್ನು ನೀಡಿತು ಅದು ಅಲ್ಲದೆ ಈಗ ಬಹಳ ಚಳಿಯಾಗುತ್ತಿದೆ ನಾನಿನ್ನು ಹೊರಡುತ್ತೇನೆ ಹೋಗಿ ಬಾ ಹೋಗಿ ಬಾ ಆಗಾಗ ಇಲ್ಲಿಗೆ ಬರುತ್ತಿರು ಮತ್ತಷ್ಟು ನೀರಿನ ಹನಿಗಳನ್ನು ಸಂಗ್ರಹಿಸಿಕೊಂಡು ಹೋಗು ನೀನು ಖಂಡಿತ ಆಗಬಹುದು ಅದೇ ಅಲ್ಲವೇ ನನಗೆ ತುಂಬ ಇಷ್ಟವಾದ ವಿಷಯ ನಾನಿನ್ನು ಬರುತ್ತೇನೆ ಹಿಮಾಲಯ ಮಕ್ಕಳೇ ಗಾಳಿ ಮೇಲೇರಿದಂತೆ ನಾನೂ ಮೇಲಕ್ಕೆ ಹೋಗುತ್ತೇನೆ ನಾನು ಇನ್ನೂ ತಂಪಾಗುತ್ತೇನೆ ನನ್ನಲ್ಲಿರುವ ನೀರಾವಿಯು ನೀರಿನ ಹನಿಗಳಾಗುತ್ತವೆ ಹನಿಗಳು ದೊಡ್ಡದಾಗುತ್ತವೆ ದೊಡ್ಡದಾಗಿ ಮಳೆಯಾಗಿ ಸುರಿಯುತ್ತೇನೆ ಪುಟಾಣಿಗಳೇ ಈಗ ನಾನು ಜೋರಾಗಿ ಮಳೆಯನ್ನು ಸುರಿಸುತ್ತೇನೆ ನೀವು ಮಳೆಯಲ್ಲಿ ಒದ್ದೆಯಾಗುವುದು ಬೇಡ ಬೇಗ ಹೋಗಿ ಮನೆಯನ್ನು ಸೇರಿಕೊಳ್ಳಿ ನಾನಿನ್ನು ಹೆಚ್ಚು ಹೆಚ್ಚು ಮಳೆಯನ್ನು ಸುರಿಸುತ್ತೇನೆ ನಾನಿನ್ನು ಬರುತ್ತೇನೆ ಮಕ್ಕಳೇ ಬಾಯ್ ಮಕ್ಕಳೇ ಅಬ್ಬಾ ಎಷ್ಟು ೊಂದು ಜಾಗ ನೋಡ್ಕೊಂಡು ಬಂದ್ವಿ ಅಲ್ವಾ ಮಕ್ಕಳೇ ಹೇಗನ್ನಿಸ್ತು ನಿಮಗೆ ಮೋಡಣ್ಣನ ಜೊತೆಗೆ ಪಯಣ ಮಾಡಿ ಬಹಳ ಖುಷಿಯಾಗಿದೆ ಅಲ್ವಾ ಹೌದು ಮಕ್ಕಳೇ ನಾನು ಖುಷಿಯಾಗಿದ್ದೀನಿ ಹಾಗಾದ್ರೆ ನಾವು ಯಾವೆಲ್ಲ ಪ್ರದೇಶಗಳನ್ನು ಅಥವಾ ಯಾವೆಲ್ಲ ಭೂಸ್ವರೂಪಗಳನ್ನು ನೋಡಿ ಬಂದ್ವಿ ಅಂತ ಒಂದು ಮೆಲ್ಕ್ ಹಾಕೊಂಡ್ವಾ ಮೊದಲು ನಾವೆಲ್ಲಿ ಹೋಗಿದ್ವಿ ಹೌದು ಸಮುದ್ರ ತೀರ ಏನು ಸಮುದ್ರ ತೀರ ಅಂದ್ರೆ ಹೇಳಿದ್ರಲ್ವಾ ಮೋಡಣ್ಣ ದಾಪಸ್ಕೋತಾ ಇದ್ದೀರಾ ಮಕ್ಕಳೇ ಹೌದು ಸಮುದ್ರವು ಭೂಮಿಯನ್ನು ಭೇಟಿ ಮಾಡುವ ಸ್ಥಳವೇ ಸಮುದ್ರ ತೀರ ಈ ಸಮುದ್ರ ಅಲೆಗಳು ಮತ್ತು ನೀರು ಭೂಮಿಗೆ ಬಂದು ಇಲ್ಲಿ ಅಪ್ಪಳಿಸ್ತಾ ಇರುತ್ತೆ ಅಲ್ಲಿ ಆಟ ಆಡೋದಕ್ಕೂ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಮಕ್ಕಳೇ ನೀವು ಯಾವತ್ತಾದ್ರೂ ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಆಟ ನೋಡಿ ಅದರ ಮಜಾನೇ ಬೇರೆ ಈಗೆಲ್ಲರೂ ಆಟಾಡ್ ಮದ್ವಿ ಅಲ್ವಾ ನಂತರ ಯಾವ ಜಾಗಕ್ಕೆ ಹೋಗಿದ್ವಿ ನಾವು ಯಾವ ಭೂ ಸ್ವರೂಪವನ್ನ ನೋಡಿ ಬಂದ್ವಿ ಮರುಭೂಮಿ ಅಬ್ಬಬ್ಬಾ ಎಷ್ಟು ಬಿಸಿಲಿತ್ತಲ್ವಾ ಮಕ್ಕಳಲ್ಲಿ ಹೌದು ಇದು ಬಿಸಿ ಒಣ ಮರಳಿನ ಪ್ರದೇಶ ಮರುಭೂಮಿಯಲ್ಲಿ ಮಳೆ ಬಹಳ ಕಡಿಮೆ ಅಥವಾ ಮಳೆಯೇ ಆಗುವುದಿಲ್ಲ ಇಲ್ಲಿ ಗಾಳಿಯು ಒಣ ಮರಳನ್ನು ಬಹಳ ದೂರಕ್ಕೆ ತಳ್ಳುತ್ತಾ ಇರುತ್ತೆ ನೋಡಿದ್ರಿ ಅಲ್ವಾ ಆ ಮರುಭೂಮಿಯಲ್ಲಿ ಒಂಟೆಗಳು ಯಾವ ರೀತಿ ಅದರ ಜೀವನವನ್ನು ಸಾಗಿಸುತ್ತೆ ಈ ಎಲ್ಲ ಕಥೆಯನ್ನು ನಾವು ಕೇಳಿಬಂದ್ವಿ ಅಲ್ವಾ ಮಕ್ಕಳೇ ಹೌದು ಹಾಗಾದರೆ ನಂತರ ಯಾವ ಜಾಗಕ್ಕೆ ಹೋಗಿದ್ವಿ ಹೌದು ನದಿ ಬಯಲು ಪ್ರದೇಶಕ್ಕೆ ಹೋಗಿದ್ವಿ ಎಷ್ಟು ಸೊಂಪಾಗಿತ್ತಲ್ವ ಮಕ್ಕಳೇ ಆ ಜಾಗ ಆ ನದಿ ಹರಿತಾ ಇರೋದು ಸುತ್ತಲ ಹುಲ್ಲು ಇವೆಲ್ಲ ನೋಡೋದಕ್ಕೆ ಸುಂದರ ನದಿ ಬಯಲು ಪ್ರದೇಶ ಅಂದರೆ ಇದು ಬಹಳ ಸಮತಲವಾದ ನೆಲ ಇದರ ಮೂಲಕ ನದಿಗಳು ಹರಿಯುತ್ತವೆ ಇದು ಬಹಳ ಹಸಿರಾಗಿದ್ದು ಬೆಳೆ ಮತ್ತು ಸಸ್ಯಗಳು ಬೆಳೆಯುವುದಕ್ಕೆ ಫಲವತ್ತಾದ ಮಣ್ಣನ್ನ ಹೊಂದಿರುತ್ತೆ ಹೌದಲ್ವಾ ಈಗ ನದಿ ಬಯಲು ಪ್ರದೇಶ ನೋಡಿದ್ವಿ ಮತ್ತೆ ಯಾವ ಭೂ ಸ್ವರೂಪ ನೋಡಿದ್ವಿ ಹೌದು ಪ್ರಸ್ಥಭೂಮಿ ನೋಡಿದ್ವಿ ಅಬ್ಬ ಎಷ್ಟು ಎತ್ತರದಲ್ಲಿತ್ತಲ್ವಾ ಪ್ರಸ್ಥಭೂಮಿ ಅಲ್ಲಿಂದ ಕೆಳಗೆ ನೋಡೋದಕ್ಕೆ ಖುಷಿ ಹೌದಲ್ವಾ ಮಕ್ಕಳೇ ಏನು ಹಾಗಾದ್ರೆ ಪ್ರಸ್ಥಭೂಮಿ ಅಂದ್ರೆ ಹೌದು ಪ್ರಸ್ಥಭೂಮಿಯು ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರುತ್ತದೆ ಇದು ಕೂಡ ಸಮತಲವಾದ ನೆಲ ಆದರೆ ಬಯಲು ಪ್ರದೇಶಕ್ಕಿಂತ ಹೆಚ್ಚು ಸಮತಲವಾಗಿರುತ್ತದೆ ಕೆಲವೊಮ್ಮೆ ಇದು ಕಲ್ಲು ಬಂಡೆಗಳಿಂದಲೂ ಸಹ ಕೂಡಿರುತ್ತೆ ಇವೆಲ್ಲದರ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿದಿದೆ ಅಲ್ವಾ ಮಕ್ಕಳೇ ಪ್ರಸ್ಥಭೂಮಿಯಲ್ಲಿ ಎಲ್ಲ ವಿಚಾರಗಳನ್ನು ನಮಗೆ ಪ್ರಸ್ಥಭೂಮಿ ತಿಳಿಸ್ಕೊಟ್ಟಿತ್ತು ನಂತರ ಯಾವ ಜಾಗಕ್ಕೆ ಹೋದ್ವಿ ನಾವು ಹೌದು ಕಣಿವೆಯನ್ನು ನೋಡಿ ಬಂದ್ವಿ ಹೌದಲ್ವಾ ಎಷ್ಟು ಚೆನ್ನಾಗಿ ಹೇಳ್ತಲ್ವಾ ಕಣಿವೆಯಣ್ಣ ಕಣಿವೆ ಅಂದರೆ ಏನು ಅಲ್ಲಿ ಏನು ವಿಶೇಷತೆಗಳು ಇವೆಲ್ಲ ನಾವು ತಿಳ್ಕೊಂಡು ಬಂದಿದೀವಿ ಏನು ಕಣಿವೆ ಅಂದರೆ ಬೆಟ್ಟಗಳ ಅಥವಾ ಪರ್ವತಗಳ ನಡುವಿನ ಕಿರಿದಾದ ಭೂಪ್ರದೇಶವನ್ನು ಕಣಿವೆಗಳೆಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಕಣಿವೆಗಳ ಮೂಲಕ ನದಿಗಳು ಹರಿಯುತ್ತವೆ ಇದನ್ನೆಲ್ಲ ನಾವು ನೋಡಿ ಕಣ್ತುಂಬಿಕೊಂಡು ಬಂದ್ವಿ ಅಲ್ವಾ ಮಕ್ಕಳೇ ನಂತರ ಯಾವ ಜಾಗಕ್ಕೆ ಹೋಗಿದ್ವಿ ನಾವು ಹಾಂ ಜಲಪಾತ ಬಂದ್ವಿ ಅಲ್ವಾ ಎಷ್ಟು ಸುಂದರವಾಗಿತ್ತು ಜಲಪಾತ ಅದನ್ನ ನೋಡುವುದೇ ಒಂದು ನಯನ ಮನೋಹರ ಈ ಎಲ್ಲ ವಿಚಾರಗಳನ್ನ ಈಗಾಗಲೇ ಜಲಪಾತ ನಮಗೆ ತಿಳಿಸ್ಕೊಟ್ಟಿದೆ ಏನು ಜಲಪಾತ ಅಂದ್ರೆ ನದಿಯ ನೀರು ಬೆಟ್ಟದಿಂದ ಕೆಳಗೆ ಧುಬುಕುವುದನ್ನು ಜಲಪಾತ ಎನ್ನುತ್ತೇವೆ ಅತ್ಯಂತ ಎತ್ತರದಿಂದ ಬೀಳುವ ನೀರಿನ ಶಕ್ತಿಯನ್ನು ಉಪಯೋಗಿಸಿ ಜಲವಿದ್ಯುತ್ತನ್ನು ಸಹ ತಯಾರಿಸಲಾಗುತ್ತದೆ ಈ ಎಲ್ಲ ವಿಚಾರಗಳು ನಮಗೆ ಈಗಾಗಲೇ ಜಲಪಾತ ತಿಳಿಸ್ಕೊಟ್ಟಿದೆ ನಂತರ ಯಾವ ಜಾಗಕ್ಕೆ ಹೋಗಿದ್ವಿ ಅಬ್ಬಾ ಚಳಿ 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 ಹೌದಲ್ವಾ ಹೋಗಿ ನಮಗೆಲ್ಲರಿಗೂ ಆ ಹಿಮದ ಅನುಭವ ಆಯಿತು ಅಲ್ವಾ ಮಕ್ಕಳೇ ನಿಮಗೂ ಎಲ್ಲರಿಗೂ ಆಯಿತು ಅನ್ಕೋತೀನಿ ಹೌದು ಏನು ಹಿಮಪರ್ವತಗಳು ಅಂದರೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಪರ್ವತಗಳು ಅಂತ ಕರೀತಾರೆ ಇದು ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ಗಿಂತಲೂ ಎತ್ತರವಾಗಿರುತ್ತದೆ ಕೆಲವು ಪರ್ವತಗಳ ಮೇಲೆ ಹಿಮವೂ ಸಹ ಆವರಿಸಿರುತ್ತದೆ ಈ ಹಿಮದಿಂದ ನದಿಗಳು ಸಹ ಅಲ್ಲಿ ತುಂಬಿ ಹರಿಯುತ್ತದೆ ಈ ವಿಚಾರನು ಸಹ ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ ಗೃಹಪಾಠ ಹೌದಲ್ವ ಮಕ್ಕಳೇ ಈಗ ಗೃಹಪಾಠದ ಸಮಯ ಪ್ರಶ್ನೆಗಳನ್ನು ನೀಡಲಾಗಿದೆ ಅದಕ್ಕೆಲ್ಲರೂ ನೀವು ಉತ್ತರಗಳನ್ನು ಬರೆದು ಶಿಕ್ಷಕರಿಗೆ ತೋರಿಸಬೇಕು ಯಾವುದಪ್ಪ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇದು ಬೆಟ್ಟಗಳು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿರುತ್ತವೆ ಬೆಟ್ಟಗಳ ಮಧ್ಯೆ ಕಂಡುಬರುವ ಆಳವಾದ ಪ್ರದೇಶವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ನಮ್ಮ ರಾಜ್ಯದ ಮೂರು ಪ್ರಸಿದ್ಧವಾದ ಜಲಪಾತಗಳನ್ನು ನೀವು ಹೆಸರಿಸಬೇಕು ಜೊತೆಗೆ ಫಲವತ್ತಾದ ಮಣ್ಣು ಎಲ್ಲಿ ಕಂಡುಬರುತ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ಖಂಡಿತ ನಿಮಗೆ ಉತ್ತರ ಗೊತ್ತಿದೆ ಮಕ್ಕಳೇ ಎಲ್ಲರೂ ಉತ್ತರವನ್ನು ಬರಿತೀರಾ ಅನ್ನೋ ಆಶಾಭಾವನೆ ನನಗೆ ಇದೆ ಧನ್ಯವಾದಗಳು ಮಕ್ಕಳೇ ಮಕ್ಕಳೇ ಇಲ್ಲಿ ನಾವು ವಿಶೇಷ ಧನ್ಯವಾದಗಳನ್ನು ಕೆಲವರಿಗೆ ಹೇಳೋದು ನಮ್ಮ ಆದ್ಯ ಕರ್ತವ್ಯ ಯಾಕೆಂದ್ರೆ ಈ ಮೋಡಣ್ಣನ ಪಯಣ ಅಷ್ಟು ಸುಲಭ ಇರಲಿಲ್ಲ ನಮಗೆ ಖಂಡಿತವಾಗಿ ಇದರ ಮೂಲ ಪ್ರೇರಣೆ ನಮ್ಮ ಶ್ರೀಮತಿ ಗೀತಾ ಸಿ ಎಸ್ ವಿಜ್ಞಾನ ನೋಡಲ್ ಅಧಿಕಾರಿಗಳು ಡಿ ಎಸ್ ಸಿ ಆರ್ ಟಿ ಅವರು ಅವರ ಒಂದು ಪ್ರೇರಣೆಯಿಂದಲೇ ಈ ರೀತಿಯಾದಂತಹ ಪಯಣ ಮೂಡಿಬಂದಿದೆ ಹಾಗಾಗಿ ಅವರಿಗೆ ಮೊದಲ ಧನ್ಯವಾದ ಹೇಳೋಣ ನಂತರದಲ್ಲಿ ಶ್ರೀಮತಿ ಸಂಧ್ಯಾ ಎಂ ಹೆಗ್ಡೆ ಬೆಂಗಳೂರು ದಕ್ಷಿಣ ವಲಯವು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ ಶ್ರೀಯುತ ಬಾಲಮೂರ್ತಿ ಸಹಶಿಕ್ಷಕರು ಮುದ್ದಲಿಂಗನಹಳ್ಳಿ ನೆಲಮಂಗಲ ಈ ಶಾಲೆಯವರಾಗಿದ್ದಾರೆ ಜೊತೆಗೆ ತಾಂತ್ರಿಕ ಸಹಾಯವನ್ನು ಶ್ರೀ ಪದ್ಮಶ್ರೀ ಟಿ ಎಸ್ ಹಾಗೂ ಕಲೆ ಮತ್ತು ಸೃಜನಾತ್ಮಕತೆಗೆ ನಮಗೆ ಸಾಕಷ್ಟು ಸಹಾಯ ಮಾಡಿರೋದು ಶ್ರೀ ರವಿಕಿರಣ್ ಸಿ ಎನ್ನುವರು ಜೊತೆಗೆ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಅವರಿಗೂ ನಾವು ಧನ್ಯವಾದ ಹೇಳೋಣ ಹಿನ್ನೆಲೆ ಧ್ವನಿಯನ್ನು ನೀಡಿದಂಥವರು ಧರಣೀಶ್ ಬಿ ಅನೀಶ್ ಬಿ ಜಿ ಹಾಗೂ ಅನಘ ಬಿಜಿ ಇವರೆಲ್ಲರಿಗೂ ವಿಶೇಷ ಧನ್ಯವಾದಗಳು ಧನ್ಯವಾದಗಳು ಮಕ್ಕಳೇ ನನ್ನ ಹೆಸರು ಶ್ರೀಮತಿ ಸವಿತಾ ದೇವಿ ಸಿ ಸಹಶಿಕ್ಷಕಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಂಜನಾಪುರ ಬೆಂಗಳೂರು ದಕ್ಷಿಣ ವಲಯ ಮೂರು ಧನ್ಯವಾದಗಳು ಮಕ್ಕಳೇ ಮತ್ತೆ ಮುಂದಿನ ಪಾಠದಲ್ಲಿ ಮತ್ತೊಂದಷ್ಟು ಹೊಸ ಹೊಸ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನಮಸ್ಕಾರಗಳು